ಭಾರತದ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಭ್ ಪಂತ್ ಈಗ ಟೀಕಾಕಾರರಿಗೆ ಆಹಾರವಾಗಿಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಅವರು ಬ್ಯಾಟಿಂಗ್ ಮಾಡಿದ ರೀತಿ ಕಳೆದ ಕೆಲವು ಪಂದ್ಯಗಳಲ್ಲಿ ದೊಡ್ಡ ಮೊತ್ತ ಗಳಿಸೋದಕ್ಕೂ ಕೂಡ ಅವರಿಂದ ಸಾಧ್ಯವಾಗಿರಲಿಲ್ಲ ಇಷ್ಟೆಲ್ಲದರ ನಡುವೆ ಜೋಹಾನ್ಸ್ಬರ್ಗ್ ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಪಂತ್ ಔಟ್ ಆದ ರೀತಿ ಪಂತ್ ವಿರುದ್ಧದ ಸುದ್ದಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದೆ ದಕ್ಷಿಣ ಆಫ್ರಿಕಾದ ಆಟಗಾರರ ಜೊತೆಗಿನ ವಾಗ್ವಾದದಿಂದ ಕೋಪಗೊಂಡ ಅವರು ಕೆಟ್ಟ ಹೊಡೆತ ಆಡಿ ತಮ್ಮ ವಿಕೆಟ್ ಕಳೆದುಕೊಂಡರು ಈಗ ಇದು ಹೆಚ್ಚು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಆಫ್ರಿಕಾದ ಮಾಜಿ ವೇಗದ ಬೌಲರ್ ಮೌರ್ನೆ ಮಾರ್ಕೆಲ್ ಪಂತ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಪಂದ್ಯದಲ್ಲಿ ಪಂತ್ ದಕ್ಷಿಣ ಆಫ್ರಿಕಾದ ಬ್ಯಾಟಿಂಗ್ ಟೈಮ್ನಲ್ಲಿ ಬ್ಯಾಟ್ಸ್ಮನ್ ರಸ್ಸಿ ವ್ಯಾನ್ ಡರ್ ಡಸನ್ ಅವರನ್ನ ತೊಂದರೆಗೊಳಿಸಿದ್ರು ವಿಕೆಟ್ ಹಿಂದಿನಿಂದ ನಿರಂತರವಾಗಿ ಮಾತನಾಡ್ತಾ ಅವರನ್ನ ಕೆಣಕೋದಕ್ಕೆ ಟ್ರೈ ಮಾಡಿದ್ರು ಇದನ್ನ ಗಮನಿಸಿದ ಮಾರ್ಕೆಲ್ ಮೈದಾನದಲ್ಲಿ ಸ್ಲೆಡ್ಜಿಂಗ್ ಮತ್ತು ತಮಾಷೆ ಮಾಡೋದು ಸಹಜವಾಗಿ ನಡೆಯೋ ಕ್ರಿಯೆ ಆದರೆ ಪಂತ್ ಬ್ಯಾಟ್ನಿಂದ ಸ್ಕೋರ್ ಮಾಡದೆ ವಿಕೆಟ್ ಕೀಪಿಂಗ್ನಲ್ಲಿ ಯಾವಾಗಲೂ ಹಿಂದಿನಿಂದ ನಿರಂತರವಾಗಿ ಮಾತನಾಡ್ತಾ ಬ್ಯಾಟರ್ಗಳಿಗೆ ಕಿರಿಕಿರಿ ಉಂಟು ಮಾಡ್ತಾರೆ ಅದು ಅವರನ್ನ ತೊಂದರೆಗೆ ಸಿಕ್ಕ ಹಾಕಿಸಬಹುದು ಅಂತ ಮಾಜಿ ವೇಗದ ಬೌಲರ್ ಹೇಳಿದ್ದಾರೆ ಪಂತ್ ಬಾಯಿ ಬದಲು ಬ್ಯಾಟ್ನಿಂದ ಮಾತಾಡಬೇಕು ಅಂತ ಮಾರ್ಕೆಲ್ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಪಂತ್ ಮೊದಲ ಇನ್ನಿಂಗ್ಸ್ನಲ್ಲಿ 17 ರನ್ ಗಳಿಸಿದ್ರು ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಖಾತೆ ತೆರೆಯೋದಕ್ಕೂ ಕೂಡ ಆಗಲಿಲ್ಲ ಮೊದಲ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲೇ 8 ರನ್ ಗಳಿಸಿದ ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ 34 ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಗಿದ್ದು ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಮಾರ್ಕೆಲ್ ಪಂತ್ ಒಬ್ಬ ಉತ್ತಮ ಆಟಗಾರ ಆದರೆ ಈ ಸಮಯದಲ್ಲಿ ನಾನು ಅವರ ಸ್ಥಾನದಲ್ಲಿದ್ದರೆ ಸ್ಟಂಪ್ಗಳ ಹಿಂದಿನಿಂದ ಮಾತನಾಡೋ ಬದಲು ಬ್ಯಾಟ್ನೊಂದಿಗೆ ಮಾತನಾಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೆ ಅಂತ ಹೇಳಿದ್ದಾರೆ ಹಾಗೆಯೇ ಕೆಲವು ಕಡಿಮೆ ಸ್ಕೋರಿಂಗ್ ಇನ್ನಿಂಗ್ಸ್ಗಳು ಪಂತ್ ವೃತ್ತಿ ಬದುಕಿಗೆ ತೊಂದರೆಯನ್ನು ತಂದೊಡಬಹುದು ನಂತರ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೂ ಕಷ್ಟವಾಗಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಇದೀಗ ಫೀಲ್ಡ್ನಲ್ಲಿ ಪಂತ್ ವಿಕೆಟ್ ಕೀಪಿಂಗ್ ಟೈಮ್ನಲ್ಲಿ ಜೊತೆಗೆ ಬ್ಯಾಟಿಂಗ್ ಟೈಮ್ನಲ್ಲಿ ನಡೆದುಕೊಂಡಂತಹ ರೀತಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದ್ದು ಟೀಕಾಕಾರರು ಮನ ಬಂದಂತೆ ಪಂತ್ಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಅವರ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ